ಕೆ ಹೊಡೆದ ಬಲ್ಯದ ಕನಸಿಗೆ ಬಾಡಿದೆಯಲ ಜೀವಕ್ಕೆ ಹೊಡೆದ ಬಲ್ಯದ ಕನಸಿಗೆ ಹೊಸ ಜೀವ ತುಂಬುವ ಮರಿಸಿಂಹಗಳ ತೂಫಾನು ಎತ್ತಿದೆ ಬಮ್ಮರ 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 ಬಾರ ಬರಬರ ಬೀಸುತ್ತಿದೆ ಹಾಯ್ 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 ಬಮ್ಮರ 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 ಬಾರ ಬರಬರ ಬೀಸುತ್ತಿದೆ ನಮಸ್ಕಾರ ಎಲ್ರಿಗೂ. ಕಳೆದ ಸಂಚಿಕೆಗಳಲ್ಲಿ ಹೇಗೆ ಮಕ್ಕಳು ದೊಡ್ಡವರು ಸಹಾಯ ಪಡ್ಕೊಂಡು ಅವರಿದ್ದಂಥ ಪರಿಸ್ಥಿತಿಗೆ ಸರಿಯಾಗಿ ಅವ್ರ ಸಮಸ್ಯೆಗಳನ್ನು ಬಗೆಹರಿಸಿದ್ರಂತ ನಾವೆಲ್ಲ ನೋಡಿದ್ವಲ್ಲ. ಹೋದ ಸಲದ ಸಂಚಿಕೆಯಲ್ಲಿ ನಾವು ಹೇಳಿದ ಕತೆ ನಿಮಗೆ ಗೊತ್ತಿರುವಂಥ ಜಾಗದಲ್ಲೇ ನಿಮ್ಮ ನಡುವೇನೆ ನಡೆದಿರುವಂಥ ನಿಜವಾದ ಕತೆ. ನಾವು ಅದಕ್ಕೆ ಕೆಲವು ಸಣ್ಣ ಸಣ್ಣ ವಿಷಯಗಳನ್ನು ನಿಮ್ಮ ಆಸಕ್ತಿಗಾಗಿ ಸೇರಿಸ್ಕೊಂಡ್ವಿ ಅಷ್ಟೇ. ನೀವು ನೋಡಿರೋ ಸೇತುವೆ ಕಥೆಯಲ್ಲಿ ನಿಜವಾಗ್ಲೂ ಮತ್ತೆ ಪುನಃ ಮಕ್ಕಳೆಲ್ಲ ಸೇರಿ ಸೇತುವೆನ ಸರಿ ಮಾಡಿಸಿದ್ರು. ಆಲೋಚಿಸಿ, ಈ ಮಕ್ಕಳು ಇಷ್ಟೆಲ್ಲ ಕೆಲಸ ಮಾಡಿರುವಾಗ ನೀವೆಲ್ಲ ಬೇರೆ ಬೇರೆ ಕಡೆ ಮಕ್ಕಳು ಸೇರಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಎತ್ತಿ ಹಿಡಿದ್ರೆ ಎಷ್ಟೆಲ್ಲ ಬಗೆಹರಿಸ್ಬೋದು ಅಲ್ವಾ? ಬಹಳ ಮುಖ್ಯವಾದ ವಿಷಯ ಏನಂದರೆ, ನೀವೆಲ್ಲ ಮಕ್ಕಳ ಹಕ್ಕುಗಳ ಬಗ್ಗೆ ತಿಳಿದಿರಬೇಕು ಮತ್ತು ಅದ್ರ ಬಗ್ಗೆ ಜಾಗೃತರಾಗಿರಬೇಕು. ಇದನ್ನು ಸರಿಯಾಗಿ ತಿಳ್ಕೊಂಡಿದ್ರೆ ನೀವೆಲ್ಲ ಒಂದು ಸುಂದರ ವಿಶ್ವದಲ್ಲಿ ಬದುಕಬಹುದು. ಇವತ್ತು ನನ್ನ ಗೆಳೆಯ ನಾಗಸಿಂಹ ಅವರು ನೀವೆಲ್ಲ ತಿಳಿದಿರಲೇಬೇಕಾದಂಥ ಹಕ್ಕುಗಳ ಬಗ್ಗೆ ನಿಮಗೆ ತಿಳಿಸ್ತಾರೆ. ನಮಸ್ಕಾರ ಮಕ್ಕಳೇ, ಇವತ್ತು ನಾನು ನಿಮಗೆ ಹೇಳ್ತಿರ್ತಕ್ಕಂಥ ವಿಚಾರ ಶಿಕ್ಷಣದ ಹಕ್ಕಿನ ವಿಚಾರ. ಇದನ್ನು ನಾವು ಸುಲಭವಾಗಿ ಮೂರೇ ಅಕ್ಷರಗಳಲ್ಲಿ ಕರಿತೀವಿ, ಆರ್ ಟಿ ಇ. ಏನಿದು ಆರ್ ಟಿ ಇ ಅಂತ ಸುಮಾರು ಪತ್ರಿಕೆಗಳಲ್ಲಿ ನೀವು ಓದೇ ಇದ್ದೀರಾ. ಆರ್ ಟಿ ಇ, ಆರ್ ಟಿ ಇ ಅಂತ ಬರ್ತಾನೆ ಇರುತ್ತೆ. ಏನು ಆರ್ ಟಿ ಇ ಅಂತ ಯಾಕೆ ಪ್ರಶ್ನೆ ಮಾಡಿದ್ದೀರಾ? ನೀವು ಪ್ರಶ್ನೆ ಮಾಡೋದು ಕಲ್ತ್ಕೋಬೇಕು. ಆರ್ ಟಿ ಇ ಅಂದರೆ ರೈಟ್ ಟು ಎಜುಕೇಷನ್. ಏನು ರೈಟ್ ಟು ಎಜುಕೇಷನ್ ಅಂದರೆ ಶಿಕ್ಷಣ ಕೂಡ ಒಂದು ಹಕ್ಕು ಅಂತ ಆಗಿದೆ. ಸೊ ಆದರೆ ನಾವು ಸ್ವಲ್ಪ ನಮ್ಮ ಭಾರತದ ವಿಚಾರ ಯೋಚನೆ ಮಾಡಿದ್ರೆ, ಪುರಾಣ ಪುಣ್ಯಕಥೆಗಳ ಕಾಲದಲ್ಲಿ ಸ್ವಲ್ಪ ನೀವು ಮನಸ್ಸನ್ನು ಆ ಕಡೆಗೆ ಯೋಚನೆ ಮಾಡೋಕೆ ಶುರು ಮಾಡಿ ನೋಡೋಣ. ನಮ್ಮ ಪುರಾಣದಲ್ಲಿ ಒಬ್ಬ ಬಾಲಕನಿಗೆ ಶಾಲೆಯಿಂದ ಹೊರಗಡೆ ಕಳಿಸ್ಬಿಟ್ರು, ಅವನ ಶಾಲೆಗೆ ಸೇರಿಸ್ಕೊಳ್ಳೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವನು ಬೇರೆ ಜಾತಿಯವನು, ಅವನಿಗೆ ಶಿಕ್ಷಣ ಕೊಡಬಾರ್ದು ಅಂತ. ಯಾರವನು? ಕರೆಕ್ಟ್, ನೀವು ಹೇಳ್ತಾ ಇರೋದು ಏಕಲವ್ಯ. ಏಕಲವ್ಯನಿಗೆ ಶಾಲೆಗೆ ಸೇರಿಸಲೇ ಇಲ್ಲ ಅಲ್ವಾ? ಆದರೆ ಅವನು ಹೊರಗಡೆ ನಿಂತ್ಕೊಂಡು ಎಲ್ಲ ಕಲಿತ, ಆದರೆ ಶಿಕ್ಷಣದಿಂದ ವಂಚಿತನಾದ. ಇನ್ನು ಕರ್ಣನ ಕಥೆ ನೋಡಿ, ಕರ್ಣಗೆ ಒಂದು ಶಾಪ ಆಯಿತು. ಏನಪ್ಪ ಅಂತ ಹೇಳಿದ್ರೆ, ನೀನು ಅವಶ್ಯಕತೆ ಬಿದ್ದಾಗ ನಿನಗೆ ಈ ವಿದ್ಯೆ ಜ್ಞಾಪಕ ಬರದೇ ಇರಲಿ ಅಂತ. ಯಾಕೆ? ಅಲ್ಲೂ ಕೂಡ ತಾರತಮ್ಯ, ಅವನು ಸೂತ ಕುಲದವನು ಅಂತ. ಈ ರೀತಿಯ ತಾರತಮ್ಯಗಳು ನಮ್ಮಲ್ಲಿ ಪುರಾಣ ಪುಣ್ಯಕಥೆಗಳಿಂದ ನಡ್ಕೊಂಡು ಬರ್ತಾನೇ ಇದೆ ಮಕ್ಕಳೇ. ಇದನ್ನೆಲ್ಲ ಹೋಗಿಸಿ ಯಾವುದೋ ಒಂದು ಜನಾಂಗದ ಸ್ವತ್ತು ಅಂತ ಅಂದ್ಕೊಂಡು ಶಿಕ್ಷಣನ ಪ್ರತಿಯೊಬ್ಬರಿಗೂ ಕೊಡಬೇಕು ಅಂತ ಬಂದಿದ್ದೇ ರೈಟ್ ಟು ಎಜುಕೇಷನ್ ಆ್ಯಕ್ಟ್. ಅದು ಮಕ್ಕಳ ಹಕ್ಕು ಕೂಡ. ಮಾನವ ಹಕ್ಕುಗಳು ಅಂತ ಕೇಳಿದ್ದೀರಾ ತಾನೆ ನೀವು? ಮಾನವ ಹಕ್ಕುಗಳು 1948 December 10 ಘೋಷಣೆ ಆಯಿತು. ಆ ಮಾನವ ಹಕ್ಕುಗಳ ಘೋಷಣೆಯಲ್ಲಿ ಪರಿಚ್ಛೇದ 26 ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಜೀವಿಗೂ ಶಿಕ್ಷಣ ಹಕ್ಕಿದೆ. ಹಾಗೆಯೇ ಮಕ್ಕಳ ಹಕ್ಕುಗಳ ಬಗ್ಗೆ ನಾವು ಮಾತಾಡ್ತಾನೆ ಇದ್ದೀವಿ. ಮಕ್ಕಳ ಹಕ್ಕುಗಳ ಒಡಂಬಡಿಕೆಯಲ್ಲಿ ಪರಿಚ್ಛೇದ 28, ಪರಿಚ್ಛೇದ 29, ಪರಿಚ್ಛೇದ 30, ಪರಿಚ್ಛೇದ 31 ಮಕ್ಕಳಿಗೆ ಶಿಕ್ಷಣದ ಹಕ್ಕನ್ನು ಕೊಡಬೇಕು. ಶಿಕ್ಷಣದ ಗುರಿ ಏನು? ಮಾತೃಭಾಷೆಯಲ್ಲೇ ಶಿಕ್ಷಣ ಸಿಗಬೇಕು. ಹಾಗೆ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಬಿಡುವು ಮತ್ತು ಮನರಂಜನೆ ಸಿಗಬೇಕು ಅಂತ ಈ ಪರಿಚ್ಛೇದದ ಹಕ್ಕುಗಳು ಹೇಳುತ್ತೆ. ಬರೀ ಮಕ್ಕಳ ಹಕ್ಕುಗಳು ಮಾನವ ಹಕ್ಕುಗಳಲ್ಲ, ನಮ್ಮ ಸಂವಿಧಾನ. ನಮ್ಮ ಸಂವಿಧಾನದ ಪರಿಚ್ಛೇದ 21 ಏನು ಹೇಳುತ್ತೆ ಗೊತ್ತಾ? ಎಲ್ಲರಿಗೂ ಜೀವಿಸುವ ಹಕ್ಕಿದೆ. ಜೀವಿಸುವ ಪ್ರತಿಯೊಬ್ಬ ಮನುಷ್ಯನಿಗೂ ಶಿಕ್ಷಣದ ಹಕ್ಕು ಇರಲೇಬೇಕು ಅಂತ ಜಸ್ಟಿಸ್ ಜೀವನ್ ರೆಡ್ಡಿ ಅವರು ತಿಳಿಸಿದ್ದಾರೆ. ಹಾಗಾಗಿ ನಮ್ಮ ಸಂವಿಧಾನದಲ್ಲಿ ಮತ್ತೊಂದು ಪರಿಚ್ಛೇದ ಇದೆ, 21A, ಅದು ಕೂಡ ಎಲ್ಲ ಜೀವಿಗಳಿಗೆ ಶಿಕ್ಷಣ ಸಿಗಲೇಬೇಕು ಅಂತ ಹೇಳುತ್ತೆ. ಸೊ ಹಾಗಾಗಿ ಈ ವಿಚಾರದ ಬಗ್ಗೆ ನಮ್ಮಲ್ಲಿ ತುಂಬ ಚರ್ಚೆಗಳಾಗಿ ಗಲಾಟೆಗಳಾಗಿ ಏನಾಯಿತು ಅಂತ ಹೇಳಿದ್ರೆ, 2009 ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ 2009 ಜಾರಿಗೆ ಬಂತು. ಅದು ಜಾರಿ ಇಡೀ ಪ್ರಪಂಚದಲ್ಲಿ ಜಾರಿಯಾಗಿದ್ದು, ಕ್ಷಮಿಸಿ, ಇಡೀ ಭಾರತದಲ್ಲಿ ಜಾರಿಯಾಗಿದ್ದು ಯಾವಾಗ ಗೊತ್ತಾ?
ಏಪ್ರಿಲ್ 1, 2010 ಇಸ್ವಿನಲ್ಲಿ. ಈ ಶಿಕ್ಷಣದ ಹಕ್ಕು ಕಾಯ್ದೆಯಲ್ಲಿ ಸುಮಾರು 38 ಪರಿಚ್ಛೇದಗಳಿದೆ ಹಾಗೂ 7 ಭಾಗಗಳಿದೆ. ಮಕ್ಕಳಿಗೆ ಬೇರೆ 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 ರೀತಿಯಲ್ಲಿ ಯಾವ ರೀತಿ ಶಿಕ್ಷಣ ಕೊಡಬೇಕು, ಮಕ್ಕಳನ್ನು ಯಾವ ರೀತಿಯಲ್ಲಿ ಶಾಲೆಗಳಲ್ಲಿ ನೋಡಿಕೊಳ್ಳಬೇಕು, ಶಿಕ್ಷಕರ ಕರ್ತವ್ಯಗಳೇನು, ಪೋಷಕರ ಕರ್ತವ್ಯ ಏನು, ಇದನ್ನೆಲ್ಲದು ಈ ಶಿಕ್ಷಣದ ಹಕ್ಕು ಕಾಯ್ದೆಯಲ್ಲಿ ಬರೆದಿದ್ದಾರೆ. ಈ ಶಿಕ್ಷಣದ ಹಕ್ಕು ಕಾಯ್ದೆಯಲ್ಲಿ ಹಲವಾರು ವಿಶೇಷ ವಿಚಾರಗಳನ್ನು ತಿಳಿಸಿದ್ದಾರೆ. ಈ ಶಿಕ್ಷಣ ಹಕ್ಕು ಕಾಯ್ದೆಯಲ್ಲಿ ಇರತಕ್ಕಂಥ ಒಂದು ಪ್ರಮುಖವಾದ ವಿಶೇಷ ಅಂದರೆ ನೆರೆಹೊರೆ ಶಾಲೆ. ಏನು ನೆರೆಹೊರೆ ಶಾಲೆ ಅಂದರೆ, ಆ ಮಕ್ಕಳ ಈ ಉಚಿತ ಶಿಕ್ಷಣದಲ್ಲಿ ಪರಿಚಯದ 6 ಹೇಳೋದು ಏನು ನೆರೆಹೊರೆ ಶಾಲೆ ಅಂತ ಹೇಳಿದ್ರೆ, ಮಕ್ಕಳು ಯಾವುದೇ ಶಾಲೆಗೆ ಹೋಗಬೇಕು ಅಂದರೆ ಅವರು ಓದಬೇಕಾಗಿರೋ ಶಾಲೆ ಅವರ ನೆರೆಹೊರೆಯಲ್ಲೇ ಇರಬೇಕು, 1 ಕಿಲೋಮೀಟರ್ ದೂರದಲ್ಲಿ ಮಕ್ಕಳಿಗೆ ಶಾಲೆಗಳಿರಬೇಕು ಅಂತ ಹೇಳುತ್ತೆ. ಈಗ ಬೆಂಗಳೂರಲ್ಲೇ ನಡೆದಿರುವಂತಹ ಒಂದು ಚಿಕ್ಕ ಉದಾಹರಣೆ ನೋಡೋಣ. ನೋಡಿ, ಈ ಮಕ್ಕಳೆಲ್ಲ ಏನು ಹೇಳ್ತಿದ್ದಾರೆ ಅಂತ ಅವ್ರ ಸಮಸ್ಯೆಗಳನ್ನು ಅವ್ರ ಬಾಯಿಂದನೇ ಕೇಳೋಣ. ಶಾಲೆಗೆ ಹೋಗ್ಬೇಕಂದ್ರೆ ಪ್ರತಿನಿತ್ಯ ಅಪಾಯಕಾರಿ ರೈಲ್ವೆ ಹಳಿಯನ್ನು ದಾಟ್ಕೊಂಡು ವಿದ್ಯಾಭ್ಯಾಸ ಪಡೆಯಕ್ಕೆ ಹೋಗ್ಬೇಕು. ಮಕ್ಕಳೆಲ್ಲ ವಿದ್ಯಾಭ್ಯಾಸ ಪಡೆಯೋದು ಅವ್ರ ಹಕ್ಕು. ಎಷ್ಟನೇ ಕ್ಲಾಸು? 7ನೇ ಕ್ಲಾಸು. ನಿಮ್ಗೆಲ್ಲ? 5 ದಿನ ಇಲ್ಲಿಂದ ಹೋಗುದಾ? ಎಷ್ಟು ದೂರ ಇಲ್ಲಿಂದ ಶಾಲೆ? ಹತ್ತಿರ ಐತೆ. ಇದು ರೈಲ್ವೆ ಟ್ರ್ಯಾಕ್ ದಾಟ್ಕೊಂಡು ಹೋಗ್ಬೇಕಲ್ಲ, ಇಲ್ಲ ಅಂತ ಹೇಳಿದ್ರೆ ಬೇರೆ ದಾರಿ ಏನು ಉಂಟಾ? ಮಳೆ ಎಲ್ಲ ಬಂದ್ರೆ ಹಿಂಗೆ ನೀರೆಲ್ಲ ಹೋಗುತ್ತೆ ಇಲ್ಲಿ. ಇದೆಲ್ಲ ಕಂಪೌಂಡ್ ವಾಲ್ ಆಗಿ ಇದು ಯಾವಾಗ ಆಗಿದ್ದು? ಮೊದಲೇ ಇದಿತ್ತು? ಎಷ್ಟು ದಿನ ಆಯ್ತು ಆಗಿದ್ದು? ಎಷ್ಟು ದಿನ ಆಗಿದ್ದು? ಅಲ್ಲಿ ಜೋಪಡಿ ಇತ್ತು, ಅವ್ರು ಹಾಕಿದ್ದು. ಇಲ್ಲ, ಅಲ್ಲಿ ಜೋಪಡಿ ಇತ್ತು, ಮೊದಲು ಇರಲಿಲ್ಲ. ಮೊದಲು ಕಷ್ಟ ಆಗ್ತಾ ಇರಲಿಲ್ಲ, ಮೊದಲು ಹೀಗೆ ಹೋಗೋದಿತ್ತ? ಮೊದಲು ಇಲ್ಲಿ ಇರಲಿಲ್ಲ, ಸ್ಕೂಲು ಮಲ್ಲೇಶ್ವರಲ್ಲಿ ಇತ್ತು. ಅದು ಎಲ್ಲಿ? ಹೇಗೆ ಅದು ಅಲ್ಲಿ ಮಲ್ಲೇಶ್ವರ ಯಾವ್ದು? ಮತ್ತೆ ಅದರ ವಿಜ್ಞಾನ ಮಲ್ಲೇಶ್ವರ ಕಡೆ ಹೋಗ್ಬೇಕು. ಅಲ್ಲಿತ್ತು, ಅಲ್ಲಿ ಇವ್ರಿಗೆ ಸ್ಕೂಲ್ ಇರಲಿಲ್ಲ, ಅಲ್ಲೇ ಇದ್ರು. ಅದಕ್ಕೆ ಇಲ್ಲಿ ಸ್ಕೂಲ್ ಕಟ್ಸಿದಾರಲ್ಲ, ಇಲ್ಲಿಗೆ ಬರ್ತಾ ಇದ್ದಾರೆ. ಮಲ್ಲೇಶ್ವರ ಶಾಲೆಗೆ ಎಷ್ಟು ದೂರ ಇದೆ? ಜಾಸ್ತಿ ಇದೆ, ವಿದ್ಯಾನಗರ ಮತ್ತು ಮಲ್ಲೇಶ್ವರ ಎಲ್ಲ ಹೋಗೋದು. ಹೋಗ ದಾಟುವಾಗ ಟ್ರೈನ್ ಬರೋದು ಎಲ್ಲ ಆಗಿತ್ತು. ಅಲ್ಲಿ ಹಸಿರು ಲೈಟ್ ಬೀಳುತ್ತೆ, ಹಸಿರು ಬೀಳುತ್ತೆ. ಹಸಿರು ಲೈಟ್ ಬಂದರೆ ಈ ಕಡೆ ಬರುತ್ತೆ ಟ್ರೈನ್. ಈ ಕಡೆ ಬರುತ್ತೆ, ಆ ಕಡೆ ಹಸಿರು ಲೈಟ್ ಬಂದರೆ ಈ ಕಡೆ ಬರುತ್ತೆ. ಎಷ್ಟು ಒಬ್ರು ಟೀಚರ್ ಮಿಸ್ ಬರೋದಾ ಅಥವಾ ತುಂಬ ಜನ? ಎಷ್ಟು ಒಬ್ರಲ್ಲ, ಲತಾ ಮಿಸ್ ಒಬ್ರು.
ಟೀಚರ್ ಬರದೇ ಇದ್ರೆ ಮಿಸ್ ಬರದೇ ಇದ್ರೆ ಮನೆಗೆ ಬಂದ್ಬಿಡ್ತೀವಿ. ಸರ್ಕಾರದ ತೀರ್ಮಾನದಲ್ಲಿ ಭಾಗವಹಿಸುವುದು ನಿಮ್ಮ ಹಕ್ಕು. ನಿಮಗೆ ಆಟದ ಮೈದಾನ ಬೇಕೇ? ದಾರಿದೀಪ ಬೇಕೇ? ಕಾಲು ಸಂಕ ಬೇಕೇ? ಶಿಕ್ಷಣ ಬೇಕೇ? ನಿಮಗೆ ರಕ್ಷಣೆ ಬೇಕೇ? ಮಕ್ಕಳ ಗ್ರಾಮಸಭೆಯಲ್ಲಿ ಈ ವಿಷಯ ಹೇಳಿ ಪಡೆದುಕೊಳ್ಳಿ. ಈ ಮಕ್ಕಳ ಗ್ರಾಮಸಭೆಯನ್ನು ಕರ್ನಾಟಕ ರಾಜ್ಯದ ಪ್ರತಿ ಗ್ರಾಮ ಪಂಚಾಯತ್ನವರು ಪ್ರತಿ ವರ್ಷ ನವೆಂಬರ್ನಿಂದ ಜನವರಿ ಒಳಗೆ ನಿಮ್ಮ ಗ್ರಾಮದಲ್ಲಿ ಮಾಡುತ್ತಾರೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0802524611 ಅಥವಾ 0825424210. ಯಾವುದೇ ಶಾಲೆಯಲ್ಲಿ ಯಾವುದೇ ಅಧ್ಯಾಪಕ ಅಧ್ಯಾಪಕಿಯರು ಯಾವುದೇ ಕಾರಣಕ್ಕೆ ಮಕ್ಕಳಿಗೆ ಹೊಡೆಯುವಂತಿಲ್ಲ. ಇದು ಸುಪ್ರೀಂ ಕೋರ್ಟಿನ ತೀರ್ಪು. ಈ ತರಹ ಯಾವುದೇ ಘಟನೆಗಳು ನಡೆದಲ್ಲಿ ಮಕ್ಕಳ ಮಿತ್ರರಿಗೆ ತಿಳಿಸಿ. ಮಕ್ಕಳ ಮಿತ್ರರ ದೂರವಾಣಿ ಸಂಖ್ಯೆ 944903-1270. ಮತ್ತು ಮಕ್ಕಳೇ, ಭಾಳಷ್ಟು ನಾವು ಕೇಳ್ತಾ ಇರ್ತೀವಿ ಕ್ಯಾಪಿಟೇಷನ್ ಡೊನೇಷನ್ ಈ ವಿಚಾರ ಎಲ್ಲ ಕೇಳಿದ್ದೀರಲ್ಲ. ಕ್ಯಾಪಿಟೇಷನ್ ಡೊನೇಷನ್ನ ತೆಗೆದುಕೊಳ್ಳಲೇಬಾರದು ಅಂತ ಈ ರೈಟ್ ಟು ಎಜುಕೇಷನ್ ಆ್ಯಕ್ಟನ್ನು ಪರಿಚಯದ 13 ಹೇಳುತ್ತೆ. ಇನ್ನೊಂದು ಸಂತೋಷದ ಸುದ್ದಿ ಇದೆ ನಿಮಗೆ, ಏನಪ್ಪ ಅಂದರೆ 8ನೇ ಕ್ಲಾಸ್ ತನಕ ಯಾವುದೇ ಮಕ್ಕಳನ್ನು ಫೇಲ್ ಮಾಡಬಾರ್ದು. ಫೇಲ್ ಮಾಡೋಗೇ ಇಲ್ಲ, ನೀವು ಫೇಲ್ ಆಗೋದೇ ಇಲ್ಲ 8ನೇ ಕ್ಲಾಸ್ ತನಕ. ಆದರೆ ನಿಮ್ಗೆ ಅನಿಸ್ಬೋದು ಫೇಲ್ ಆಗದಿರೋ ಹಂಗೆ ಪರೀಕ್ಷೆ ನಾವು ಫೇಲ್ ಆಗಿಬಿಟ್ರೆ ನಮಗೆ ಆ ವಿಚಾರಗಳೇ ಗೊತ್ತಿಲ್ಲದೆ ಇದ್ರೆ
ಅದಕ್ಕೆ ಬದಲಿಯಾಗಿ ಏನು ಮಾಡಬೇಕು ಅಂದರೆ ಸಿಸಿಇ ಏನಪ್ಪ ಸಿಸಿಇ ಅಂತಂದರೆ ಕಂಟಿನ್ಯೂಸ್ ಕಾಂಪ್ರಹೆನ್ಸಿವ್ ಎವ್ಯಾಲ್ಯೂಯೇಷನ್ ಸಮಗ್ರ ನಿರಂತರ ಮೌಲ್ಯಮಾಪನ ಮಾಡ್ತಾ ಇರಬೇಕಾಗತ್ತೆ. ಇದಕ್ಕೇನಪ್ಪ ಅಂದರೆ ಒಂದು ತರಗತಿಯಲ್ಲಿ 30 ಜನ ವಿದ್ಯಾರ್ಥಿಗಳಿದ್ದರೆ ಒಬ್ಬರು ಶಿಕ್ಷಕರು ಇರಬೇಕು. ಆ ಒಬ್ಬರು ಶಿಕ್ಷಕರು 30 ಜನ ಇದ್ದಾಗ ಪ್ರತಿದಿನ ಮಕ್ಕಳ ಹತ್ರ ಮಾತಾಡಿ ಅವರು ಯಾವ ಯಾವ ವಿಚಾರಗಳನ್ನು ಅವತ್ತಿಲ್ಲಿ ಕಲ್ತಿದ್ದಾರೆ ಅನ್ನೋದನ್ನು ಟಿಕ್ ಮಾಡ್ಕೊಳ್ಬೇಕು. ಅದು ಪರೀಕ್ಷೆ. ಈ ಆ್ಯಕ್ಟು ಮಕ್ಕಳನ್ನ ಸಂಪೂರ್ಣವಾಗಿ ಪರೀಕ್ಷಾ ಭಯದಿಂದ ಅಂದರೆ ಅವರಿಗೆ ಪರೀಕ್ಷೆಯ ಭಯನೇ ಆಗಬಾರ್ದು, ಅವ್ರನ್ನ ಪರೀಕ್ಷೆಯ ಭಯದಿಂದ ದೂರ ಮಾಡುತ್ತೆ. ಪರೀಕ್ಷೆಯ ಭಯದಿಂದ ಮಕ್ಕಳು ಯಾವಾಗ ದೂರ ಆಗ್ತಾರೋ ಅವರಿಗೆ ಸಂತೋಷವಾಗಿ ಆಟ ಆಡೋದಕ್ಕೆ ಇನ್ನೂ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇರೋದು ನೀವೆಲ್ಲ ಕೇಳಿರ್ತೀರ, ಏನಪ್ಪ ಅಂದರೆ 25% ಅಂತ ಎಲ್ಲ ಹೇಳ್ತಿರ್ತಾರೆ. 25% ಅನ್ನೋದು ಏನಪ್ಪ ಅಂತ ಹೇಳಿದ್ರೆ ಈ ರೈಟ್ ಟು ಎಜುಕೇಷನ್ ಆ್ಯಕ್ಟು ಒಂದು ಆನೆ, ಈ ಆನೆಯಲ್ಲಿ ಇರ್ತಕ್ಕಂಥ ಒಂದು ಬಾಲದ ಸಣ್ಣ ಭಾಗ ಅದು. 25% ಅನ್ನೋದು 12.1C ಪರಿಚಯದಲ್ಲಿ ಏನಿರುತ್ತಪ್ಪ ಅಂದರೆ ಈಗ ಖಾಸಗಿ ಶಾಲೆಗಳು ಅಂತ ಕರಿತೀವಿ, ಅದನ್ನು ಅನುದಾನರಹಿತ ಶಾಲೆಗಳು ಅಂತಲೂ ಕರಿತೀವಿ. ಸರ್ಕಾರದಿಂದ ಅವ್ರು ಯಾವುದೇ ದುಡ್ಡು ತಗೊಳ್ಳಿರೋ ಶಾಲೆಗಳನ್ನ ನಡೆಸ್ತಾ ಇರ್ತಾರೆ. ಅವರು 25% ಬಡ ಮಕ್ಕಳಿಗೆ ತಮ್ಮ ಶಾಲೆಯಲ್ಲಿ ಜಾಗ ಕೊಡಬೇಕು. 25% ಬಡ ಮಕ್ಕಳಿಗೆ ಅಂದರೆ ಯಾರು, ಹಿಂದುಳಿದ ವರ್ಗದವರಿಗೆ, ಅಂಗವಿಕಲ ಮಕ್ಕಳಿಗೆ, ವಲಸೆ ಬಂದಿರತಕ್ಕಂಥ ಮಕ್ಕಳಿಗೆ, HIV ಇರತಕ್ಕಂಥ ಮಕ್ಕಳಿಗೆ, ಆಮೇಲೆ ಅನಾಥ ಮಕ್ಕಳಿಗೆ, ಈ ಮಕ್ಕಳಿಗೆಲ್ಲ 25% ಕೋಟಾದಲ್ಲಿ ಶಾಲೆಯಲ್ಲಿ, ಆ ಶಾಲೆ ಯಾವ ತರಗತಿಯಿಂದ ಪ್ರಾರಂಭ ಆಗುತ್ತೋ, ಉದಾಹರಣೆಗೆ ಯಾವ್ದೋ ಒಂದು ಶಾಲೆ LKGಯಿಂದ ಪ್ರಾರಂಭ ಆದರೆ ಅಲ್ಲಿಂದನೇ ಅವ್ರಿಗೆ ಸೀಟ್ ಕೊಡಬೇಕು, 1ನೇ ಕ್ಲಾಸಿಂದ ಪ್ರಾರಂಭ ಆದರೆ 1ನೇ ಕ್ಲಾಸಿಗೆ ಕೊಡಬೇಕು. ಅಂದರೆ ಉದಾಹರಣೆಗೆ ಅವ್ರ ಶಾಲೆಯಲ್ಲಿ 100 ಜನ ಮಕ್ಕಳನ್ನು 1ನೇ ಕ್ಲಾಸಿಗೆ ತೊಗೊಂಡ್ರೆ 25 ಜನ ಬಡ ಮಕ್ಕಳನ್ನು ತೊಗೊಳ್ಬೇಕು. ಈ ಬಡ ಮಕ್ಕಳ ವಿಚಾರ ಏನಪ್ಪ ಅಂದರೆ ಆ ಅಂಥ ದೊಡ್ಡ ಪ್ರತಿಷ್ಠಿತ ಶಾಲೆಗಳಲ್ಲೂ ಕೂಡ ನಮ್ಮ ಮಕ್ಕಳು ಸಮಾನ ಅವಕಾಶದಿಂದ ಓದಲಿ ಅಂತ ಸರ್ಕಾರ ಮಾಡ್ತಿರ್ಕಂಥ ಅವಕಾಶ. ಅದಕ್ಕೆ ಭಾಳ ಜನ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು, ಬೇಡ ಅಂತಾಯಿತು, ಬೆಂಗಳೂರಲ್ಲಿ ಅದಕ್ಕೆ ಗಲಾಟಿಗಳಾಯಿತು. ಆದರೆ ಈಗ ಭಾಳಷ್ಟು ಶಾಲೆಗಳು ಮಕ್ಕಳನ್ನು ಶಾಲೆಗೆ ಸೇರಿಸ್ಕೊಂಡಿದ್ವೆ, ಅದು ಒಂಥರ ಯಾವುದೇ ಒಂದು ತೊಂದರೆಗಳಿಲ್ದಿರ ನಡೀತಾ ಹೋಗ್ತಿದೆ. ಆ ಮಕ್ಕಳಿಗೆ ಒಳ್ಳೆ ಪಾಠಗಳು ಕಲಿತಾ ಇದ್ದಾರೆ, ಒಳ್ಳೆಯ ವಾತಾವರಣದಲ್ಲೂ ಇದ್ದಾರೆ. RTE ಅನ್ನೋದು ಬರೀ ಸರ್ಕಾರಿ ಶಾಲೆಗಳಿಗೆ ಮಾತ್ರ ಅಲ್ಲ, ಇದು ಎಲ್ಲ ಶಾಲೆಗಳಿಗೆ, ಈ RTE ಆ್ಯಕ್ಟ್ ಕೆಳಗಡೆ ಎಲ್ಲ ಶಾಲೆಗಳು ತಮ್ಮನ್ನು ತಾವು ರಿಜಿಸ್ಟರ್ ಮಾಡ್ಕೊಳ್ಬೇಕು. ನೋಡಿ, ನಿಮ್ಮೆಲ್ಲ ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕೆ ಒಂದು ವೇದಿಕೆ ಇದೆ, ಮತ್ತು ಅವರು ಅದನ್ನು ಹೇಗೆ ಬಗೆಹರಿಸ್ಕೊಂಡ್ರು ಅಂತ ನೋಡೋಣ. ಅಪ್ಲೈ ಮಾಡಿದ್ವಿ ಸರ್ ಅಪ್ಲಿಕೇಶನ್ನು, ಬಟ್ ಸ್ಕೂಲಿಗೆ ಫಸ್ಟ್ ನಾವು ತೊಗೊಂಡೋಗಿ ಕೊಟ್ಟಾಗ ಅವ್ರು ನಮ್ಮ ಹತ್ರದಿಂದ ತೊಗೊಳ್ಳಿಲ್ಲ. ನಂತರ ನಾವು ರಿಜಿಸ್ಟರ್ ಪೋಸ್ಟ್ ಕಳಿಸಿದ್ವಿ, ಆಮೇಲೆ ರಿಜಿಸ್ಟರ್ ಪೋಸ್ಟ್ ಕಳಿಸಿದ್ವಿ ಸರ್ ಅಪ್ಲಿಕೇಶನ್ RTE ಅಪ್ಲಿಕೇಶನ್, ಆಮೇಲೆ BO ಹತ್ರದಿಂದ ಅಪ್ರೂವಲ್ ಆಗಿತ್ತು. ಅಡ್ಮಿಷನ್ ಹೋದಾಗೆ ನಮಗೆ ಮಗು 5 ವರ್ಷ 2 ತಿಂಗಳಿದ್ದಾನೆ, ಇವಾಗ ಅಪ್ಲಿಕೇಶನ್ ಕೊಡಲ್ಲ, ನಾವು 6 ವರ್ಷ ಆಗಿರಬೇಕು ಅಂತ ಹೇಳಿ ನಮಗೆ ವಾಪಸ್ ಕಳಿಸಿದ್ರು ಸರ್. ಅಡ್ಮಿಷನ್ ಕೊಟ್ಟಿಲ್ಲ ಸರ್, BU ಅಪ್ರೂವ್ ಮಾಡಿದ್ದಾರೆ ಸರ್. ಆಮೇಲೆ ತಾವು ಹೇಳಬೇಕಾಗುತ್ತೆ ಇದಕ್ಕೆ ಅವಶ್ಯ ಏನೋ ಸಾಧ್ಯ ಆಗಲ್ಲ, ಇದಕ್ಕೆ ಸಾಧ್ಯತೆ ಇದೆ ಕೊಡ್ಲಿಕ್ಕೆ ಸಾಧ್ಯನಾ ಅಂತ ಪ್ರೊಆಕ್ಟಿವ್ ಆಗಿರ್ಬೇಕೆ ಹೊರತು ಯು ಕೆನಾಟ್ ಜಸ್ಟ್ ಯುನೋ ರಿಜೆಕ್ಟ್. ಡಿನೇಲ್ ಆಫ್ ಅಡ್ಮಿಷನ್ ಇಸ್ ಅನ್ ಅಫೆನ್ಸ್. ಅದೇ ತರತಕ್ಕ ವಿದ್ಯಾರ್ಥಿಗಳಿಗೆ ನಾವು ಕೊಟ್ಟರೆ 6 ವರ್ಷ ತುಂಬಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿಯ ಒಂದು ಅವಕಾಶವನ್ನು ತಪ್ಪಿಸಬೇಕಾಗಲಿಲ್ಲ. 25% ಈಸ್ ಎಕ್ಸ್ಕ್ಲೂಸಿವ್ಲಿ ರಿಸರ್ವ್ ಫಾರ್ ಚಿಲ್ಡ್ರನ್ ಹೂ ಆರ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಅಂಡ್ ಆಲ್ಸೋ ಸೋಷಿಯಲಿ ಡಿಸ್ಅಡ್ವಾಂಟೇಜ್ ಗ್ರೂಪ್. ಬಹುಶಃ ಯಾವುದೇ ಶಾಲೆಗೆ ಅದಕ್ಕಿಂತ ಉತ್ತಮವಾದಂಥ ಮಕ್ಕಳಿಗೆ ನ್ಯಾಯ ದೊರಕಿಸೋದು ಬೇರೆ ಇನ್ನೊಂದು ಕಾರಣ ಇರೋಕ್ಕೆ ಸಾಧ್ಯನೇ ಇಲ್ಲ, ಬೇರೆ ಇನ್ನೊಂದು ಕಾರಣ ಇರಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ಬ 6 ವರ್ಷ ನಿಮ್ಮಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಇವ್ರ ಜೊತೆ ಹೇಳ್ಕೊಳ್ಳಿ, ಮತ್ತೆ ಎಲ್ರಿಗೂ ತಿಳಿಸಿ. ರೈಟ್ ಟು ಎಜುಕೇಷನ್ ಆ್ಯಕ್ಟ್ನ ಪರಿಚಯದ 28 ಬಹಳ ಮುಖ್ಯ. ಏನಪ್ಪಾ ಅಂತ ಹೇಳಿದ್ರೆ ಅದು ಯಾವುದೇ ಶಿಕ್ಷಕ ಖಾಸಗಿ ಪಾಠಗಳನ್ನು ಮಾಡಬಾರ್ದು ಅಂತ ಹೇಳುತ್ತೆ. ಖಾಸಗಿ ಪಾಠ ಅಂದರೆ ಪ್ರೈವೇಟ್ ಟ್ಯೂಷನ್ ಮಾಡಿಬಿಡ್ತಾರಲ್ವ ಕೆಲವರು, ನೋಡಿ ಸ್ಕೂಲಲ್ಲಿ ಪಾಠನೇ ಮಾಡೋದಿಲ್ಲ, ನಮ್ಮನೆಗೆ ಬನ್ನಿ ಅಂದ್ಬಿಡ್ತಾರೆ. ಮನೆಗೆ ಹೋದರೆ ಅಲ್ಲಿ ಭಾಳ ಹಣ ಇಸ್ಕೊಂಡು ಮಕ್ಕಳಿಗೆ ಪಾಠ ಹೇಳ್ಕೊಡೋ ಅಂತ ಕೆಲಸ ಮಾಡ್ತಾರೆ. ಆದರೆ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಪ್ರಕಾರ ಆ ಥರ ಮಾಡೋ ಹಾಗಿಲ್ಲ. ಶಿಕ್ಷಕರಿಗೆ ಭಾಳಷ್ಟು ಕರ್ತವ್ಯಗಳಿದೆ. ಏನಪ್ಪ ಅಂದರೆ ಶಿಕ್ಷಕರು ಸಮಯಕ್ಕೆ ಸರಿಯಾಗಿ ಬರಬೇಕು, ಶಿಕ್ಷಕರು ಪಠ್ಯಕ್ರಮವನ್ನು ಸರಿಯಾದ ಸಮಯದಲ್ಲಿ ಮುಗಿಸ್ಬೇಕು, ಮಕ್ಕಳಿಗೆ ಭಾಳಷ್ಟು ವಿಚಾರಗಳನ್ನು ಬೇರೆ ಬೇರೆ ಮೆಥಡಲ್ಲಿ ಹೇಳ್ಕೊಡ್ಬೇಕು, ಬೇರೆ ಬೇರೆ ಕ್ರಮಗಳನ್ನು ಉಪಯೋಗಿಸಿ ಮಕ್ಕಳಿಗೆ ತಿಳಿಸ್ಬೇಕು ಅಂತ. ಪ್ರಮುಖವಾಗಿ ಮಕ್ಕಳಿಗೆ
ಮಾತೃಭಾಷೆಯಲ್ಲೇ ಶಿಕ್ಷಣ ಕೊಡಬೇಕು. ಬೋಧನೆ ಮಕ್ಕಳಿಗೆ ಹೇಳ್ಕೊಡ್ತಾರಲ್ಲ ಬೋಧನೆ, ಅದು ಮಾತೃಭಾಷೆಯಲ್ಲೇ ಇರಬೇಕು. ನಿಮಗೆ ಇಂಗ್ಲೀಷ್ ಪಾಠನೂ ಆದರೆ ಎಕ್ಸ್ಪ್ಲೈನ್ ಮಾಡೋದು ಕನ್ನಡದಲ್ಲೂ ಮಾಡಬೇಕು ಅವರು, ಅರ್ಥ ಆಯ್ತಾ? ಆಮೇಲೆ ಪೋಷಕರನ್ನು ಕರೆದು ಮೀಟಿಂಗ್ ಮಾಡಬೇಕು, ಪೋಷಕರ ಸಭೆಗಳನ್ನು ಏರ್ಪಡಿಸೋದು ನಮ್ಮ ಶಿಕ್ಷಕರ ಜವಾಬ್ದಾರಿ. ಈ ಇಡೀ ಆ್ಯಕ್ಟಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿ ಆರ್ಟಿಕಲ್ 10 ಹತ್ತನೇ ಪರಿಚ್ಛೇದ ಏನೇಳತ್ತಪ್ಪ ಅಂದರೆ, ಪೋಷಕರು ಪೋಷಕರು ಇರ್ತಾರಲ್ಲ ಅವ್ರು ಸುಮ್ಮನೆ ಬಿಟ್ಬಿಟ್ಟಿದ್ರು, ಈಗ ಪೋಷಕರು ಜವಾಬ್ದಾರಿ ಇದೆ. ಎಲ್ಲ ಪೋಷಕರು ಮಕ್ಕಳನ್ನ ಶಾಲೆ ಕಳಿಸ್ಲೇಬೇಕು. ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಪೋಷಕರು ಮಕ್ಕಳನ್ನ ಶಾಲೆ ಕಳಿಸದೇ ಆದರೆ ದಯವಿಟ್ಟು ನೀವು ಮಕ್ಕಳೆಲ್ಲ ಹೋಗೋರ ಹತ್ರ ಮಾತಾಡಿ. ರೈಟ್ ಟು ಎಜುಕೇಷನ್ ಆ್ಯಕ್ಟಲ್ಲಿ ಪರಿಚಯದ 10 ಹೇಳಿದೆ, ಪೋಷಕರು ಮಕ್ಕಳನ್ನು ಶಾಲೆಗೆ ಕಳಿಸಲೇಬೇಕು, ಅದು ಅವರ ಜವಾಬ್ದಾರಿ. ಇದು ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಅಂತ ಕೇಳಿದಿರಲ್ಲ, ಅದರಲ್ಲೂ ಇದೆ ಮಕ್ಕಳನ್ನ ಶಾಲೆ ಕಳಿಸೋದು ಪೋಷಕರ ಜವಾಬ್ದಾರಿ ಅಂತ. ಯಾವುದೇ ಶಾಲೆಯಲ್ಲಿ ಯಾವುದೇ ಅಧ್ಯಾಪಕ ಅಧ್ಯಾಪಕಿಯರು ಯಾವುದೇ ಕಾರಣಕ್ಕೆ ಮಕ್ಕಳಿಗೆ ಹೊಡೆಯುವಂತಿಲ್ಲ, ಇದು ಸುಪ್ರೀಂ ಕೋರ್ಟಿನ ತೀರ್ಪು. ಈ ತರಹ ಯಾವುದೇ ಘಟನೆಗಳು ನಡೆದಲ್ಲಿ ಮಕ್ಕಳ ಮಿತ್ರರಿಗೆ ತಿಳಿಸಿ. ಮಕ್ಕಳ ಮಿತ್ರರ ದೂರವಾಣಿ ಸಂಖ್ಯೆ 944-903-1270. ಈಗ ನಾವು ಮಕ್ಕಳಿಗೆ ಧೈರ್ಯ ತುಂಬಿ ಶಾಲೆಗೆ ಹೋಗೋ ಹಾಗೆ ಬಳ್ಳಾರಿಯಲ್ಲಿ ಏನು ಮಾಡ್ತಿದ್ದಾರೆ ಮತ್ತು ಮಕ್ಕಳಿಗೆ ಅವರ ಹಕ್ಕುಗಳನ್ನು ಹೇಗೆ ತಿಳಿಸ್ತಿದ್ದಾರೆ ಅಂತ ಕೇಳೋಣ. ಸೊ ನನ್ನ ಹೆಸರು ಬಸವರಾಜ್ ಅಂತ, ಪಿ ಬಸವರಾಜ್ ಅಂತ ಹೇಳಿ. ನಾನು ಕಳೆದ 2.5-3 ವರ್ಷದಿಂದ ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ತಮ್ಮ ವಿಷಯಕ್ಕೆ ನೇರವಾಗಿ ಬರೋದಾದರೆ, ಮಕ್ಕಳ ಹಕ್ಕುಗಳ ಬಗ್ಗೆ ನಮ್ಮ ಎಲ್ಲ ಶಾಲೆಗಳಲ್ಲಿ ತುಂಬ ಅವೇರ್ನೆಸ್ಸನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಹಾಕ್ಕೊಂಡಿದ್ದೀವಿ, ಇಲಾಖೆಯನ್ನು ಮೂಲಕ ಹಾಕ್ಕೊಂಡಿದ್ದೀವಿ. ಮತ್ತು ನಮಗೆ ಸಪೋರ್ಟಾಗಿ ಎನ್ ಜಿ ಒದವರು ಕೂಡ ಇದ್ದಾರೆ. ಸೊ ಎನ್ ಜಿ ಒದವರು ಏನು ಎಲ್ಲ ಕಾರ್ಯಕ್ರಮ ಮಾಡ್ತೀವಿ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ನಮ್ಮ ಸಹಕಾರ ಶಾಲೆಗಳಲ್ಲಿ ನನ್ನ ಮೂಲಕ ನಮ್ಮ ಮುಖ್ಯೋಪಾಧ್ಯಾಯರಿಗೆ, ನಮ್ಮ CRP ಸ್ನೇಹಿತರಿಗೆ, ಅವ್ರಿಗೆಲ್ಲ ಹೋಗುತ್ತೆ. ಆ ಮೂಲಕ ಶಾಲೆಗಳಲ್ಲಿ ಒಂದು ಈ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಅಂತ ಕಾರ್ಯಕ್ರಮ ತುಂಬ ಮಾಡಿದೆ. ಸೊ ಮೀನಾ ಕ್ಲಬ್ಬಿನ ವತಿಯಿಂದ ನಾವು ಭಾಳ ಕೆಲಸ ಮಾಡಿದ್ದೀವಿ. ಮೀನಾ ತಂಡದವರಿಗೆ ಬರೀ ಒಂದು ರಿಸ್ಟ್ರಿಕ್ಷನ್ ಶಾಲೆಗೆ ಮಾತ್ರ ಇತ್ತು ಕಳೆದ ವರ್ಷ. ಸೊ ಈ ವರ್ಷ ಏನು ಮಾಡಿದ್ದೀವಿ ಅಂತೇಳಿದರೆ, ಎಲ್ಲ ಶಾಲೆಗಳಲ್ಲಿ ಮೀನಾ ತಂಡಗಳಾಗಿದ್ದಾವೆ. ಆ ಮೀನಾ ತಂಡದ ಸದಸ್ಯರು ಮತ್ತು ಅವರಿಗೆ ತರಬೇತಿ ಕೊಟ್ಟಿದ್ದೀವಿ. ಒಂದೊಂದು ಕ್ಲಸ್ಟರಲ್ಲಿ 3-3 ಜನ ತರಬೇತಿಯಾದ ಶಿಕ್ಷಕರಿದ್ದಾರೆ ನಮ್ಮಲ್ಲಿ, ಈಗ ರೆಡಿ ಇದ್ದಾರೆ. ಅವ್ರ ಮೂಲಕ ಎಲ್ಲ ಮಕ್ಕಳಿಗೆ ಏನು 6ನೇ ಕ್ಲಾಸಿಂದ ಹಿಡಿದು 8ನೇ ತರಗತಿ ಮಕ್ಕಳಿದ್ದಾರೆ, ಅವರಿಗೆ ಕೊಡ್ತಕ್ಕಂಥ ಕೆಲಸ ತುಂಬ ಆಗಿದೆ. ಇದ್ರ ಜೊತೆಗೆ ಗೈರಹಾಜರಿ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ಕೂಡ ನಾನು ತುಂಬ ಇನ್ಸಿಸ್ಟ್ ಮಾಡ್ತಾ ಇದ್ದೀವಿ. ಶಿಕ್ಷಕರಿಂದ, ವಿಶೇಷವಾಗಿ ಮುಖ್ಯೋಪಾಧ್ಯಾಯರಿಂದ ಉತ್ತಮವಾಗಿರ್ತಕ್ಕಂಥ ರೆಸ್ಪಾನ್ಸ್ ಬಂದಿದೆ. ಅವರು ಕೂಡ ಅಲ್ಲಿ ಫೀಲ್ಡಲ್ಲಿ ಆಗ್ತಾ ಪ್ರಯತ್ನ ಮಾಡ್ತಾ ಇದ್ದಾರೆ, ಆಮೇಲೆ ಕನ್ವಿನ್ಸ್ ಕೂಡ ಮಾಡಿದ್ದಾರೆ. ಅದಕ್ಕೆ ಅದಕ್ಕೆ ಯಶಸ್ವಿಯಾದವೂ ನಮ್ಮ ಹತ್ರ ಇದ್ದಾವೆ, ಉದಾಹರಣೆಗಳಿದ್ದಾವೆ, ಭಾಳ ಇದ್ದಾವೆ. ಆನಂತರ ಶಾಲೆ ಬಿಟ್ಟು ಮಕ್ಕಳಿಗೆ ಭಾಳಷ್ಟು ಹೆಚ್ಚಿನ ಗಮನ ಕೊಡ್ತಾ ಇದ್ದೀವಿ. ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಏನು ತಂಡಗಳಂತಲ್ಲಿ ಅಥವಾ ತೀರಾ ಹಿಂದುಳಿದ ಗ್ರಾಮೀಣ ಭಾಗದಲ್ಲಿ ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಇಲಾಖೆ ಮೂಲಕ. ನಮ್ಮ ಅದಕ್ಕೆಲ್ಲರೂ ನಮ್ಮ ಶಿಕ್ಷಕರ ಸಹಕಾರ ತುಂಬ ಇದೆ. ಮನೆಯಲ್ಲಿ ನಗ್ನಗ್ತಾ ಇರ್ತೀವಿ, ಹಾಗೆಯೇ ಶಾಲೆಯಲ್ಲೂ ನಗ್ನಗ್ತಾ ಇರಬೇಕು. ಮಕ್ಕಳಾದ ನೀವು ಮನೇಲಿ ಜಾಸ್ತಿ ಟೈಮ್ ಕಳೀತಿರೋ, ಶಾಲೆಯಲ್ಲ ಹೆಚ್ಚು ಸಮಯ ಕಳೆಯೋದು? ಶಾಲೆಯಲ್ಲೇ ಅಲ್ವಾ? ಶಾಲೆ ನಮಗೆ ವಿಶಾಲವಾಗಿರಬೇಕು, ನಮ್ಮ ಮನಸ್ಸನ್ನು ವಿಶಾಲಗೊಳಿಸಬೇಕು, ನಮ್ಮಲ್ಲಿ ಸಂತೋಷದ ಭಾವನೆಗಳನ್ನು ಶಾಲೆ ತುಂಬಬೇಕು. ಅಂಥ ವಿಚಾರಗಳು ನಿಮ್ಮ ಶಾಲೆಯಲ್ಲಿ ಸಿಗ್ತಾ ಇಲ್ಲ ಅಂದಾಗ, ಆಮೇಲೆ ಆ ರೀತಿ ಅವಕಾಶಗಳು ಶಾಲೆಯಲ್ಲಿ ಮೂಡ್ತಾ ಇಲ್ಲ ಅಂದಾಗ, ನೀವು ಅದನ್ನು ಒತ್ತಾಯ ಮಾಡಿ ಪಡೆಯುವಂಥ ಹಕ್ಕು ನಿಮಗಿದೆ. ಅಯ್ಯೋ, ನಮ್ಮ ಟೀಚರ್ ನಮ್ಮ ಮಾತು ಕೇಳಿಲ್ಲ ಅಂತ ಅಂದ್ಕೋಬೇಡಿ, ನೀವು ಒತ್ತಾಯ ಮಾಡಬೇಕು. ಯಾಕಂದರೆ ಪ್ರತಿ ಶಾಲೆಗಳಲ್ಲೂ ಮಕ್ಕಳ ಹಕ್ಕುಗಳ ಸಂಘ ಇರಬೇಕು. ಮಕ್ಕಳ ಹಕ್ಕುಗಳ ಸಂಘ ಮತ್ತು ಮಕ್ಕಳ ಭಾಗವಹಿಸುವಿಕೆಗೆ ಶಾಲೆಗಳಲ್ಲಿ ಅವಕಾಶ ಇರಬೇಕು. ನೀವು ಒತ್ತಾಯ ಮಾಡಿ, ಶಿಕ್ಷಣ ನಿಮ್ಮ ಹಕ್ಕು, ಆದರೆ ಹಕ್ಕನ್ನು ಪಡಿಬೇಕಾದ್ರೆ ನಾವು ಸ್ವಲ್ಪ ಹೋರಾಟ ಮಾಡಬೇಕಾ ಅಲ್ವಾ? ಹೋರಾಟ ಮಾಡಬೇಕಾದ್ರೆ ನಮ್ಮ ಧ್ವನಿ ಜಾಸ್ತಿ ಮಾಡಬೇಕು, ನಮ್ಮ ಅಭಿಪ್ರಾಯಗಳನ್ನ ಹೇಳಬೇಕು. ಹಾಗಾಗಿ ನೀವು ಶಾಲೆಯಲ್ಲಿ ನಿಮ್ಗೇನಾದ್ರೂ ಕೊರತೆ ಇದೆ ಅಂತ ಹೇಳಿದ್ರೆ, ಆ ಕೊರತೆಯನ್ನು ತಲುಪಿಸೋದಕ್ಕೆ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಗೆ ತಲುಪಿಸೋದಕ್ಕೆ ನೀವು ನಿಮ್ಮ ಧ್ವನಿಗಳನ್ನು ಉಪಯೋಗಿಸ್ಬೇಕು. ನಿಮ್ಮ ಧ್ವನಿಗೆ ಬೆಲೆ ಇದೆ, ಮರಿಬೇಡಿ. ಸರಿ, ಹಾಗಿದ್ರೆ ನನ್ನ ಫ್ರೆಂಡು ಅಲ್ಲಲ್ಲ ಈಗ ನಿಮ್ಮ ಫ್ರೆಂಡು ಆದ ನಾಗಸಿಂಹ ಅವರಿಂದ ಹಲವಾರು ವಿಷಯಗಳನ್ನು ಕೇಳಿ ತಿಳ್ಕೊಂಡ್ವಿ. ನಿಮ್ಮ ಹತ್ರನೂ ಇದೇ ರೀತಿ ವಾಸ್ತವ ಕಥೆಗಳಿದ್ರೆ ನಮ್ಮ ಜೊತೆ ಹಂಚ್ಕೊಳ್ಳಿ. ಮುಂದಿನ ವಾರ ಸಿಗೋಣ. ಬಾಯ್ ಬಾಯ್. ಬರೋ ವಾರ ಪೇಪರ್ನಲ್ಲಿ ಕ್ರಾಫ್ಟ್ ಮಾಡೋದು ಹೇಗೆ ಅಂತ ನನ್ನ ಫ್ರೆಂಡು ಜನಾರ್ದನ್ ನಿಮಗೆ ಹೇಳ್ಕೊಡ್ತಾರೆ. ಅದಕ್ಕೆ ನಿಮಗೆ ಬೇಕಾಗಿರೋದಿಷ್ಟೇ.
ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಯಾವುದೇ ಮ್ಯಾಗಝಿನ್ ಅಥವಾ ಹಳೆಯ ಪುಸ್ತಕದ ಹಾಳೆಗಳು. ಒಂದು ಸಣ್ಣ ಹಿಡಿಕಡ್ಡಿ, ಒಂಟಿಸ್ಲಿಕ್ಕೆ ಒಂಟು ಮತ್ತು ಕತ್ರಿ ಅಥವಾ ಬ್ಲೇಡ್ ಬೇಕು. ರೆಡಿಯಾಗಿರ್ತೀರಲ್ವಾ? ನಿಮಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇಷ್ಟವಿದ್ದರೆ, ಈ ಕಾರ್ಯಕ್ರಮದ ಬಗ್ಗೆ ಏನಾದರೂ ಸಲಹೆ ಅಭಿಪ್ರಾಯಗಳಿದ್ರೆ ಅಥವಾ ನಿಮ್ಮ ತಲೆಯಲ್ಲಿ ಯಾವುದೇ ಪ್ರಶ್ನೆಗಳು ಕೊರಿತಾ ಇದ್ರೆ ಈ ವಿಳಾಸಕ್ಕೆ ಪತ್ರ ಬರೆಯಿರಿ. ಮಕ್ಕಳ ತೂಫಾನ್ ಟಿವಿ ಕಾರ್ಯಕ್ರಮ, ನಮ್ಮ ಭೂಮಿ, ದಿ ಕನ್ಸರ್ನ್ ಫಾರ್ ವರ್ಕಿಂಗ್ ಚಿಲ್ಡ್ರನ್, ಕನ್ಯಾನ, ಕುಂದಾಪುರ ತಾಲೂಕು, 5762230.